ಒಂದು ಓಪನಿಂಗ್ ಸೆರೆಮನಿ ಇರ್ಬೋದು, ಒಂದು ರಾಜ್ಯೋತ್ಸವ ಇರ್ಬೋದು, ಒಂದು ಗಣೇಶೋತ್ಸವ ಇರ್ಬೋದು, ಅಷ್ಟು ಪಾಪ್ಯುಲರ್ ಆಯಿತು. ಇವನು ಆಮೇಲೆ ರೆಕಾರ್ಡಿಂಗ್ ದಿವಸ ಹೇಳಿದರು, ಇಲ್ಲ ಕೀರ್ತಿ ಇಷ್ಟು ಹೈ ಪಿಚ್ಚಲ್ಲಿ ನಾನು ಯಾವುದು ಆಡಿಲ್ಲ ಅಂದೆ. ಇಲ್ಲಣ್ಣ ನೀವು ಆಡಿದ್ರಲ್ಲ ಬಬ್ರುಹಾನನಲ್ಲಿ, ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಇಲ್ಲೆಲ್ಲ ಅದು ಹಾಡಿಗೆ ಅನ್ನೋದಕ್ಕಿಂತ ಅದೊಂದು ಕಂದ ಪದ್ಯ, ಅದರ ರಾಗ ಅನ್ನೋದಿಲ್ಲ ಅದರಲ್ಲಿ, ಇದಿಲ್ಲ ಅದರಲ್ಲಿ, ಅದೇ ಹೃದಯ ಸಮುದ್ರ ಕಲಕ್ಕೆ ಮಾತಾಡೋದನ್ನು ಒಂದು ಸ್ವಲ್ಪ ಜೋರಾಗಿ ಮಾತಾಡೋದು ಆ ಥರ ಅದು. ಬಟ್ ಒಂದು ಹಾಡನ್ನು ಇಷ್ಟು ಇದರಲ್ಲಿ ಹಾಡಿದ್ವಿ ಇದೇ ಮೊದಲು ಅಂತ ಹೇಳಿ, ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿ, ಜನಗಳಿಗೆ ಇಷ್ಟವಾಗುತ್ತೆ ಆ ಸಾಹಿತ್ಯವನ್ನು ನೋಡಿ ಭಾಳ ಚೆನ್ನಾಗಿ ಅನ್ನೋದು. ಅದು ದೊಡ್ಡರಂಗೇಗೌಡರು ಅದಕ್ಕೆ ಸಾಹಿತ್ಯ ಆ ರೀತಿ ಇದೆ ಆಯಿತು. ಆಮೇಲೆ ಜೈಕುಮಾರ್ ಅಂತ ಇದ್ದದ್ದು ಕೀರ್ತಿ ಆಗಿದ್ದು ಹೆಂಗಂದ್ರೆ, ನಮ್ಮ ಒಲವಿನ ಹುಡುಗರಿಗೆ ಅಸೋಸಿಯೇಟಾಗಿ ವರ್ಕ್ ಮಾಡ್ತಾಯಿದ್ದೆ ಡಿ ರಾಜೇಂದ್ರ ಬಾಬು ಅವ್ರ ಜೊತೆ. ನಾನು ಆವಾಗ ಪತ್ರಕರ್ತರಲ್ಲ ಅದಕ್ಕೆ ಪ್ರೊಡ್ಯೂಸರ್ಸು, ನಮ್ಮ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು, ಪ್ರಜಾಮತ ರಾಮಚಂದ್ರ ಅವರು, ಆಮೇಲೆ ರಾಮನ್ ಅಂತ ಒಬ್ಬರು ಹಿರಿಯರಿದ್ದರು ಅವರು, ಸುಧೀಂದ್ರ ಅಂತೇಳಿ ಪಿ ಆರ್ ಓ ಇದ್ದರು ಡಿ ವಿ ಸುಧೀಂದ್ರ, ಇಲ್ಲ ತೀರೋದ್ರು ಅವರು. ಹಾಂ ಪಾಪದ ಇವ ಸುಧೀಂದ್ರ ವೆಂಕಟೇಶ್ ಅಂತ ಅವರು ಅವರು ಕಂಟಿನ್ಯೂ ರಾಘವೇಂದ್ರವಾಣಿ ಅಂತ ಪಿ ಆರ್ ಓ ಆಗಿದ್ದರು ಅವರು, ವೆರಿ ನೈಸ್ ಪರ್ಸನ್. ಇವರೆಲ್ಲ ಸೇರಿ ಅವ್ರು ಲಿವ್ನ ಹುಡುಗರೇ ಪ್ರೊಡ್ಯೂಸ್ ಮಾಡ್ತಾಯಿದ್ದು ಪತ್ರಕರ್ತರು ಸೇರಿ. ಅದಕ್ಕೆ ಡಿ ರಾಜೇಂದ್ರ ಬಾಬು ಅವರು ಒನ್ ಆಫ್ ದ ಪಾರ್ಟ್ನರು, ಇನ್ನೊರು ಬಾಬು ಅಂತೇಳಿ ಮ್ಯಾನೇಜರ್ ಇದ್ದರು ಈ ಶ್ರೀ, ಅವರು ಒನ್ ಆಫ್ ದ ಪಾರ್ಟ್ನರು. ಈ ಒಂಥರ ಕಾರ್ಪೊರೇಟ್ ಇದ್ರ ಥರ ಮಾಡಿಕೊಂಡು ಆದ ಮಾಡಬೇಕಾದ್ರೆ ಯಾರೋ ಒಬ್ಬರು ಬಂದರು, ನನ್ನ ಗಂಡು ಮಗು ಆಯಿತು ಅಂತ. ಓ ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್. ಆಮೇಲೆ ಅದೇ ಏನು ಹೆಸರಿಡ್ತೆ ಏನೇನು ಹೆಸರಿಡಬೇಕು ಅಂತ ಯೋಚನೆ ಮಾಡ್ತಿದ್ದೆ, ಕೆ ಇಂದ ಬರಬೇಕಂತೆ ಇಲ್ಲ ಎಸ್ ಇಂದ ಬರಬೇಕಂತೆ ಅಂತ ನಾನು ಹೇಳಿದೆ. ವೆರಿ ಗುಡ್, ಕೆ ಎಂದ ಎಸ್ ಇಂದ ಒಂದು ಯುನೀಕ್ ನೇಮ್ ಹೇಳ್ತೀನಿ ಅದೇನು ಹಿಡಿ ಅಂತ. ಏನದನ್ನು ಕೆ ಇಂದ ಬೇಕು ಅಂದರೆ ಕೀರ್ತಿ ಅಂತ ಹೇಳಿ, ಎಸ್ ಇಂದ ಬೇಕಂದರೆ ಶಕ್ತಿ ಅಂತ ಹೇಳಿ ಇದನ್ನು. ಯಾವ ಚೆನ್ನಾಗಿದೆ, ಹಾಂ ಹೇಳ್ತೀನಿ ನಮ್ಮ ಮಿಸ್ಸಸ್ಗೆ ನಮ್ಮ ಅಪ್ಪ ಅಮ್ಮಗೆ ಹೇಳಿ ನೋಡ್ತೀನಿ ಹಿಂಗೆ ಹೇಳು. ಅವ್ರು ಹೋದ್ಮೇಲೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು, ಕೀರ್ತಿ ಜೈಕುಮಾರ್ ಅಂತ ಇಟ್ಕೊಂಡು ನೀವು ಯಾವ ಲೆವೆಲ್ಗೆ ಹೋಗಬೇಕಾಗಿತ್ತು ಆ ಲೆವೆಲ್ಗೆ ಹೋಗಾಗಿಲ್ಲ, ಎಲ್ಲೋ ಏನೋ ಹೆಸರಲ್ಲೂ ಹೊಡಿತಾ ಇದೆ, ನಿಮಗೆ ನಂಬಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಒಂದು ಯಾಕೆ ಹೆಸರು ಚೇಂಜ್ ಮಾಡಬಾರ್ದು ಅಂತ. ಏನಂತ ಹೆಸರು ಅದು ಏನೋ ಅವರು ಸ್ವಲ್ಪ ನ್ಯೂಮರಾಲಜಿ ಎಲ್ಲ ಶ್ಯಾಮ್ ಚಂದ್ರ ಕುಲಕರ್ಣಿ ಅಂದೆ. ಎಲ್ಲ ನೋಡಿ ಅವರು ರಾಮಚಂದ್ರ ಅವರು ಕೆಲಸ ಮಾಡಿ ಕೀರ್ತಿ ಅಂತಲೇ ಇಟ್ಕೊಳ್ಳಿ ಅಂದ, ನಿಮಗೆಲ್ಲ ಇದೆ ಕೀರ್ತಿ ಬಂದಿಲ್ಲ. ಡೆಫಿನೆಟ್ಟಾಗಿ ಅದೇನು ಯಾವ ಮನಸ್ಸಿನಿಂದ ಅವ್ರು ಹೇಳಿದ್ರು ಅದನ್ನು ಇದು ಮಾಡಿದ್ರು. ಆ ಪಿಕ್ಚರ್ ನಡೀತಿದ್ದಂಗೆ ಅಂಬರೀಶ್ ಅವ್ರ ಬ್ಯಾನರ್ಗೆ ಬಂತು, ನಿಜವಾಗ್ಲೂ ಈ ಸಿನಿಮಾ ಆದಮೇಲೆ ಇವ್ ಟೇಕ್ ಆಫ್ ಮಾ ಟೇಕ್ ಆಫ್ ಆಗ್ಬಿಡ್ತೀನಿ ನೀನು ಅಂತ ಹೇಳಿ. ಆವಾಗ ಅಲ್ಲಿ ಮತ್ತೆ ನಾನೇ ಇಂಟ್ರೊಡ್ಯೂಸಿಂಗ್ ಕೀರ್ತಿ, ಅದು ಹೋಗ್ಬಿಟ್ಟು ಅದು ಈ ದ್ವಾರಕೀಶ್ವರ್ ಪಿಕ್ಚರ್ ಡ್ಯಾನ್ಸ್ ರಾಜ ಡ್ಯಾನ್ಸ್ ಮಾಡುವಾಗ ಚಿನ್ನ ರಾಜ್ಗಳ ಮಯ ದ್ವಾರಕೀಶ ಡ್ಯಾನ್ಸ್ ರಾಜ ಡ್ಯಾನ್ಸ್ ವಿನೋದ್ ರಾಜ್ ದೇವರಾಜ್ ಕೀರ್ತಿ ರಾಜ್ ಸುಂದರ್ ರಾಜ್ ಹೆಂಗಿರುತ್ತೋ ಕೀರ್ತಿ ರಾಜ್. ನಾನು ಸರ್ ನಿಮ್ಗೆ ಏನು ಖುಷಿನೋ ಮಾಡಿ ಸರ್ ನೋ ಪ್ರಾಬ್ಲಮ್. ಅವಾಗೆಲ್ಲ ಹೆಂಗಿತ್ತಂದರೆ ಸೋಮಶೇಖರ್ ಅವರಾಗಿರ್ಬೋದು, ವಿಜಯರೆಡ್ಡಿ ಅವರಾಗಿರ್ಬೋದು, ದ್ವಾರಕೀಶ್ ಅವರಾಗಿರ್ಬೋದು, ಸಾಯಿ ಪ್ರಕಾಶ್ ಆಗಿರ್ಬೋದು, ನಾವು ಕೇಳೋದು ಅವ್ರಿಗೆ ಆ್ಯಕ್ಟಿಂಗ್ ಕೊಡಿ ಅಂತನೋ ಇನ್ನೂ ಇಲ್ಲ. ಬಟ್ ವಿ ಯೂಸ್ಟು ಮೀಟ್ ಫ್ರೀ ಆಗಿದ್ದಾಗ ನಾವು ಮನೆಗೆ ಹೋಗೋದು ಮಾತಾಡೋದು ಏನಾದ್ರು ಮಾಡೋದು ಊಟ ಮಾಡೋದು ಬರೋದು ಇದನ್ನು. ಬಟ್ ಅವ್ರ ಕಥೆಗಳು ಮಾಡಬೇಕಾದ್ರೆ ಟಕ್ಕನ್ ಫಿಕ್ಸ್ ಆಗ್ಬಿಡೋರು, ಈಗ ಒಬ್ಬರ ಕೆರತೆ ಯಾರಾದರೂ ನೀವು ಹೇಳ್ತಿರ್ತೀರ ಅಂತ ಹೇಳಿ, ಸರ್ ಹೀರೋ ಹೀರೋ ಬರ್ತಾನೆ ಸರ್, ಅವನಿಗೆ ದಾಯಾದಿಯಾಗಿ ಒಬ್ಬ ಬರ್ತಾನೆ ಸರ್ ಹಳ್ಳಿನಲ್ಲಿ ಭಯಂಕರ ಅದು ಏ ಕೀರ್ತಿನಪ್ಪ ಅದು ಫಿಕ್ಸ್ ಕೀರ್ತಿ. ಈ ರೀತಿ ಭಾಳ ಮಜಾ ಇರ್ತಾ ಇದು. ಆಮೇಲೆ ನಾಟ್ ಓನ್ಲಿ ದಟ್, ನಾವು ಆ್ಯಕ್ಟ್ರ್ ಅಂತ ಆವತ್ತು ಬಂದುಬಿಟ್ಟು ಆ್ಯಕ್ಟ್ ಮಾಡಿ ಹೋಗೋದು ಇಲ್ಲ, ಬಟ್ ಇನ್ವಾಲ್ವ್. ವಿಜಯರೆಡ್ಡಿಯವ್ರು ಎಂಥ ಡೈರೆಕ್ಟ್ರು, ಅವ್ರು ಮಾಡಿರೋ ಸಿನಿಮಾಗಳು ಎಂತದ್ದು. ಅವ್ರ ಸಿನಿಮಾ ಒಂದು ನಾನು ಆ್ಯಕ್ಟ್ ಮಾಡೋಕ್ಕೆ ಹೋದಾಗ ಗುಂಡಾರಾಜ್ಯ ಅಂತ ಒಂದು ಪಿಕ್ಚರು, ಫಸ್ಟ್ ಡೇ ಅವ್ರಿಗೆ ಸ್ಕ್ರಿಪ್ಟ್ ಸೀನ್ ಕೈನಲ್ಲಿ ಕೊಟ್ಬಿಡು, ನೋಡಮ್ಮ ನೀನು ಬರೀ ಆ್ಯಕ್ಟ್ರ್ ಮಾತ್ರ ಅಲ್ಲ, ಇವರ ಟೆಕ್ನಿಷಿಯನ್ ಆನ್ಸು, ಯು ಡನ್ ಡೈರೆಕ್ಷನ್ ಆನ್, ನೀವು ಅದು ಓದ್ಕೊಳ್ಳಿ ಸೀನು, ನಿಮಗೇನಾದರೂ ಚೇಂಜಸ್ ಬೇಕು ಅಂದರೆ ಡೈಲಾಗ್ ಬೇಕು ಅಂದರೆ ಇದು ಮಾಡ್ಕೊಂಬ ಆಲ್ಟ್ರೆ. ಇಷ್ಟು ಫ್ರೀಡಮ್ ಸೋಮಶೇಖರ್ ಅವರಾಗಿರ್ಬೋದು, ದ್ವಾರಕೀಶ್ ಅವರು, ಅವರು ಚಿತ್ರ ಮಾಡುವಾಗ ನಾನು ಯಾವಾಗಲೂ ಒಂದ್ಸರಿ ಅವ್ರೇನೋ ಹೇಳಿದ್ರು, ಇಲ್ಲ ಸರ್ ಅದು ಅಂತ, ಯಾಕೆ ಚೆನ್ನಾಗಿ ಏನಾಯಿತು ಅಂತ, ಅದೇ ಹೀಗೆ ಮಾಡಿದ್ರೆ ಹೇಗಿರುತ್ತೆ ಸರ್ ಅದು, ಹಾಂ
ನಮ್ಮ ನಿನ್ನ ಟೆಕ್ನಿಷಿಯನ್ ಆಗ್ಬಿಟ್ಟು ನಮ್ಮ ತಲೆನೋ ಆಗ್ಬಿಟ್ಟು ಕಮ್ಮ ಮಾಡ್ತೀನಿ ಪರವಾಗಿಲ್ಲ. ಈ ಥರ ಇವ್ರ ಎಂಜಾಯ್ ಐ ಎಂಜಾಯ್ಡ್ ದ ಇಂಡಸ್ಟ್ರಿ.